ಹೇಳಿಲ್ಲೋ ವಡಿಜಾಬ್, ಹೇಗಿದ್ದೀರೆಲ್ಲರೂ? ಒಬ್ಬ ಕಾಮನ್ ಮ್ಯಾನ್ ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತಿದ್ದಾನೆ ಅಂದ್ಮೇಲೆ ಅವನಿಗೆ ಸ್ಟೋರಿ ಇನ್ಸ್ಪೈರ್ ಆಗ್ಬೇಕು ಅಥವಾ ಒಂದು ಇನ್ಸ್ಪಿರೇಷನ್ ಆ ಮೂವಿಯಿಂದ ಸಿಗ್ಬೇಕು, ಇವೆರಡು ಇಲ್ಲ ಅಂದ್ರೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಆ ಮೂವಿ ನೋಡ್ಲಿಕ್ಕೆ ಹೋಗ್ತಾನೆ. ಆದ್ರೆ ಈಗ ರಿಲೀಸ್ ಆಗ್ತಿರೋ 5 ಮೂವೀಸ್ ಅಲ್ಲಿ 1 ಮೂವೀಸ್ ಅವನಿಗೆ ಇನ್ಸ್ಪೈರ್ ಮಾಡಿದ್ರೆ ಇನ್ನುಳಿದ ಮೂವೀಸ್ ಡಿಸಪಾಯಿಂಟ್ಮೆಂಟ್, ಟಾರ್ಚರ್ ಹಾಗೂ ಫಸ್ಟ್ ಏಟ್ ಮಾಡುತ್ತೆ. ಸೊ ಇದರಿಂದ ಕೆಲವು ವೆಬ್ ಸೀರೀಸ್ ಇದಾವೆ, ಆ ವೆಬ್ ಸೀರೀಸ್ ನೋಡಿ ತಾವು ಇನ್ಸ್ಪೈರ್ ಆಗ್ಬಹುದು. ಸೊ ಈ ಒಂದು ವಿಡಿಯೋದಲ್ಲಿ 5 ಇಂಡಿಯನ್ ವೆಬ್ ಸೀರೀಸ್ ಮಸ್ಟ್ ವಾಚ್ ವೆಬ್ ಸೀರೀಸ್ ಅನ್ನ ತಮ್ಗೆ ರೆಕಮೆಂಡ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ 5th ಪೊಸಿಷನ್ ಅಲ್ಲಿ ನಾ ರೆಕಮೆಂಡ್ ಮಾಡಿರ್ತಕ್ಕಂತ ಒಂದು ವೆಬ್ ಸೀರೀಸ್, ದಟ್ ಈಸ್ ಮ್ಯಾನ್ಸ್ ವರ್ಲ್ಡ್ ಅಂತ ವೆಬ್ ಸೀರೀಸ್. ಸೊ ಈ ಒಂದು ವೆಬ್ ಸೀರೀಸ್ ಬಂದ್ಬಿಟ್ಟು 2015 ಅಲ್ಲಿ ರಿಲೀಸ್ ಆಗಿತ್ತು. ಈ ವೆಬ್ ಸೀರೀಸ್ ನ ಯಾಕೆ ರೆಕಮೆಂಡ್ ಮಾಡಿದ್ದೀನಿ ಅಂದ್ರೆ, ವುಮೆನ್ ಮೇಲೆ ಒಂಚೂರು ರೆಸ್ಪೆಕ್ಟ್ ತಮ್ಗೆ ಜಾಸ್ತಿ ಆಗುತ್ತೆ. ಸೊ ಪ್ಲೀಸ್ ಡೂ ವಾಚ್ ದಿಸ್ ವೆಬ್ ಸೀರೀಸ್ ಅಂತ ಹೇಳ್ತೀನಿ. 4 ಎಪಿಸೋಡ್ಸ್ ಇದಾವೆ, 15-20 ಮಿನಿಟ್ ಲೆಂತ್ ಅಲ್ಲಿ ನಮ್ಗೆ ಇದು ಯೂಟ್ಯೂಬ್ ಅಲ್ಲಿ 5 ಫಿಲ್ಮ್ಸ್ ಚಾನಲ್ ಅಲ್ಲಿ ಸಿಗುತ್ತೆ. That time of the month, हर महीने आ जाता है. Don't be insensitive. She's in pain. Swam I, sir? माँ की मानता सब जानते हैं, मगर बाप की बात तो कुछ होती नहीं. Fact, this life is a war between chest and breast, and breast always wins. ಇನ್ನು 4th ಪೊಸಿಷನ್ ಅಲ್ಲಿ ದ ಲಿಟಲ್ ಥಿಂಗ್ಸ್ ಅನ್ನೋ ಒಂದು ವೆಬ್ ಸೀರೀಸ್ ಅನ್ನ ತಮ್ಗೆ ರೆಕಮೆಂಡ್ ಮಾಡ್ತೀನಿ. ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ, 2 ಸೀಸನ್ಸ್ ಇದಾವೆ, 15-20 ಮಿನಿಟ್ಸ್ ಲೆಂತ್ ಇದೆ ಪರ್ ಎಪಿಸೋಡ್. ಸೊ ವಾಚ್ ಮಾಡಿ. ಈ ಒಂದು ವೆಬ್ ಸೀರೀಸ್ ನೋಡಿದ್ರೆ ತಮ್ಗೆ ರಿಲೇಶನ್ಶಿಪ್ ಹೇಗೆ ಯಾಕೆ ಇರ್ಬೇಕಂತ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಚೆಕ್ ದಿ ಹ್ಯಾಂಡ್ ಬಿಫೋರ್ ಯೂಸಿಂಗ್ ಇಟ್ ನಾ. ಯಾರ್, ಹಮಾರೆ ಘರ್ ಮೇ ಪೋಕೆಮಾನ್ ಕ್ಯೂ ನಹೀ ಹೈ? ವಿರಾಜ್ ಕೋ 2 ಮಿಲ್ ಗಏ, ಪತಾ ಹೈ? Stop walking so fast. I'm not walking fast. You are walking slowly. You want to go to the arcade and play air hockey? It's been a while since I kicked your ass. We all grow up and our parents don't really get that. And we are busy on our own adventures. ಇನ್ನು 3rd ಪೊಸಿಷನ್ ಅಲ್ಲಿ ನಾ ರೆಕಮೆಂಡ್ ಮಾಡಿದ್ದೀನಿ ಎ ಮೇರಿ ಫ್ಯಾಮಿಲಿ ಅಂತ ಹೇಳಿ ಒಂದು ವೆಬ್ ಸೀರೀಸ್ ಅನ್ನ. ಬೇಸಿಕಲಿ ಈ ವೆಬ್ ಸೀರೀಸ್ ಬಂದ್ಬಿಟ್ಟು ಫ್ಯಾಮಿಲಿ ಓರಿಯೆಂಟೆಡ್. ಐ ಎಮ್ 100% ಶ್ಯೂರ್ ದಟ್ ಈ ವೆಬ್ ಸೀರೀಸ್ ನೋಡಿದ ಮೇಲೆ ತಮ್ಮ ಫ್ಯಾಮಿಲಿ ಮೇಲೆ ತಮ್ಗೆ ಯಾವುದೇ ರೀತಿ ಸಿಟ್ಟಿದ್ರೆ ಅದು ಕಡಿಮೆ ಆಗುತ್ತೆ, ಹಾಗೂ ರೆಸ್ಪೆಕ್ಟ್ ಮತ್ತು ಲವ್ ಎರಡು ಡಬಲ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಮೇಲೆ ಈ ಒಂದು ವೆಬ್ ಸೀರೀಸ್ ನೋಡಿದ ತಕ್ಷಣ. ಈ ವೆಬ್ ಸೀರೀಸ್ ತಮ್ಗೆ ನೆಟ್ಫ್ಲಿಕ್ಸ್ ಹಾಗೂ TVF ಆಪ್ ಅಲ್ಲಿ ಸಿಗುತ್ತೆ. 7 ಎಪಿಸೋಡ್ಸ್ ಇರ್ತಕ್ಕಂಥ ಒಂದು ವೆಬ್ ಸೀರೀಸ್, 30-40 ಮಿನಿಟ್ಸ್ ಲೆಂತ್ ಇರ್ತಕ್ಕಂಥ ವೆಬ್ ಸೀರೀಸ್, ಖಂಡಿತವಾಗಿ ಮಸ್ಟ್ ಅಂಡ್ ಶುಡ್ ವಾಚ್ ವೆಬ್ ಸೀರೀಸ್ ಅಂತ ಹೇಳ್ಬೋದು. ಮಾರ್ನೆ ಕೇ ಲಿಯೇ ಪೈದಾ ಕರ್ತೆ ಡಬ್ಬು, ಫಾಲ್ತು ವಾಡ ಮತ್ ಕರ್, ಕ್ಯೂ ಮಾರಾ ಉಸೆ ಬೇಕಾರ್ ಮೇ? ಜಿದ್ ತೋ ತುಮಾರಿ ಥಿ, ಸೀದೆ ಸೀದೆ ಜಾನೆ ದಿಯಾ ಹೋತಾ ತೋ ಯೇ ನಹೀ ಹೋತಾ. ಸಾರೆ ಕನ್ಸೆಪ್ಟ್ಸ್ ಖರಾಬ್ ಹೈ. ಸೇ ಲಗ್ತಾ ಹೈ ಕಿ ಮಾಂಜಾ ಪತಂಗ್ ಕೋ ನೀಚೆ ಖೀಚ್ ರಹಾ ಹೈ, ಪರ್ ಐಸಾ ಹೈ ನಹೀ. ಡಬ್ಬಾ ಮಾಂಜಾ ಹೀ ಸಪೋರ್ಟ್ ಪ್ರೊವೈಡ್ ಕರ್ತಾ ಹೈ. ಡಬ್ಬಾ. ಇನ್ನು 2nd ಪೊಸಿಷನ್ ಅಲ್ಲಿ ಬಂದ್ಬಿಟ್ಟು TVF ಪಿಕ್ಚರ್ಸ್ ಅಂತ ಹೇಳಿ ಒಂದು ವೆಬ್ ಸೀರೀಸ್. ತಾವು ಈ ವೆಬ್ ಸೀರೀಸ್ ನೋಡಿಲ್ಲ ಅಂದ್ರೆ ದೊಡ್ಡ ಮೂರ್ಖ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ವೆಬ್ ಸೀರೀಸ್ ಅಲ್ಲಿ ಎಲ್ಲಾ ತರದ ಒಂದು ಎಂಟರ್ಟೈನ್ಮೆಂಟ್ ಇದೆ. ಯಾವ ಒಂದು ಎಂಟರ್ಪ್ರಿನರ್ಶಿಪ್, ಜಾಬ್ ಓರಿಯೆಂಟೆಡ್, ಒಬ್ಬ ಫ್ರೆಂಡ್ಶಿಪ್ ಹೇಗೆ, ಎಲ್ಲವನ್ನು ವೆಬ್ ಸೀರೀಸ್ ಅಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಈ ವೆಬ್ ಸೀರೀಸ್ ಅನ್ನ ಖಂಡಿತ ವಾಚ್ ಮಾಡಿ. ಈ ವೆಬ್ ಸೀರೀಸ್ ನಮ್ಗೆ TVF ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ. 5 ಎಪಿಸೋಡ್ಸ್, 30-40 ಮಿನಿಟ್ಸ್ ಲೆಂತ್ ಇರ್ತಕ್ಕಂತ ಒಂದು ವೆಬ್ ಸೀರೀಸ್. ಸೊ ಈ ವೆಬ್ ಸೀರೀಸ್ ನೋಡಿ ಅಂತ ಹೇಳ್ತೀನಿ. Sir, the staff has requested the lunch time to be extended from 15 minutes to half an hour. Denied. Let them stay hungry and stay foolish. Aur hum chahte hain ki hamari company Apple jitni badi ho, then he needs to be Steve Jobs, you need to be Steve Wozniak, and I need to be Sean Parker. Sean Parker kis ko kar raha hai? You all are engineers. You need an MBA. Business expertise ke bina company run kaise karoge? This is our shit air Mandal. We don't need you. To koi serial killer tha nahi hai na Mandal? Only if looks could kill. ಇನ್ನು 1st ಪೊಸಿಷನ್ ಅಲ್ಲಿ ಬಂದ್ಬಿಟ್ಟು ಕೋಟಾ ಫ್ಯಾಕ್ಟ್ರಿ ಅಂತ ಒಂದು ವೆಬ್ ಸೀರೀಸ್ ಅನ್ನ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೇನೆ. ರೀಸೆಂಟ್ ಆಗಿ 2019 ಅಲ್ಲಿ ರಿಲೀಸ್ ಆಗಿರತಕ್ಕಂತ ಒಂದು ವೆಬ್ ಸೀರೀಸ್ ಇದು. ಸ್ಟೂಡೆಂಟ್ ಓರಿಯೆಂಟೆಡ್ ಫಿಲ್ಮ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. 16-20 ಇಯರ್ಸ್ ಸ್ಟೂಡೆಂಟ್ಸ್ ಗಳು ಕೋಟಾ ರಾಜಸ್ಥಾನ್ಗೆ ಹೋಗಿ IIT ಪ್ರಿಪರೇಷನ್ ಹೇಗೆ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಏನು,
ಅಲ್ಲಿ ಹೋಗ್ತಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗಳು ಐ ಐ ಟಿ ಅನ್ನ ಕ್ರ್ಯಾಕ್ ಮಾಡ್ತಾರ. ಸೊ ಮೇನ್ಲಿ ಐ ಐ ಟಿ ಸ್ಟೂಡೆಂಟ್ಸ್ ಮೇಲೆ ಫೋಕಸ್ ಮಾಡಿರ್ತಕ್ಕಂಥ ಒಂದು ವೆಬ್ ಸೀರೀಸ್, ಎಲ್ಲರೂ ಈ ವೆಬ್ ಸೀರೀಸ್ ಅನ್ನ ವಾಚ್ ಮಾಡಬೇಕಾಗುತ್ತೆ. ಮೇನ್ಲಿ ಇವರ ಪೇರೆಂಟ್ಸ್, ನೀವು ಪ್ರತಿಯೊಬ್ಬರು ಈ ವೆಬ್ ಸೀರೀಸ್ ನೋಡ್ಲೇಬೇಕಾದಂತ ಒಂದು ವೆಬ್ ಸೀರೀಸ್ ಇದು. ಐ ಬೆಟ್ ಯು ದಟ್ ಪ್ರತಿಯೊಬ್ಬ ಸ್ಟೂಡೆಂಟ್ ಈ ಒಂದು ವೆಬ್ ಸೀರೀಸ್ ನೋಡಿದ್ಮೇಲೆ ತಮ್ಮ ಒಂದು ಸ್ಟಡಿ ಮೇಲೆ ಫೋಕಸ್ ಹಾಗೂ ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳ್ಬೋದು. ಸೀಸನ್ 1 ಅಷ್ಟೇ ರಿಲೀಸ್ ಆಗಿದೆ, ಇನ್ನು ಸೀಸನ್ 2 ಕೂಡ ಬರೋದಿದೆ. ಸೊ ವೇಟ್ ಮಾಡಬೇಕಾಗಿದೆ ಸೀಸನ್ 2ಗೋಸ್ಕರ. ಆದ್ರೆ ಈಗ ತಾವು ಈ ಒಂದು ವೆಬ್ ಸೀರೀಸ್ ಅನ್ನ ಯೂಟ್ಯೂಬ್ ಅಲ್ಲಿ ನೋಡ್ಬೋದು, TVF ಕೋಟಾ ಫ್ಯಾಕ್ಟ್ರಿ ಅಪ್ಲಿಕೇಶನ್ ಅಲ್ಲೂ ಕೂಡ ನೋಡ್ಕೋಬಹುದು. 5 ಎಪಿಸೋಡ್ಸ್ ಇದೆ, 30-40 ಮಿನಿಟ್ಸ್ ಲೆಂತ್ ಇರ್ತಕ್ಕಂತ ಒಂದು ವೆಬ್ ಸೀರೀಸ್ ಇದು. ಮಹೇಶ್ವರಿ ಮಿನಿ ಪ್ರಾಡಿಜಿ ಕೋಟಾ ಆಯಾ ನಾ ತು ಕ್ಯೂ ಪಢ್ನೆ ಕೆ ಲಿಯೆ ಸರ್ ಪರ್ ತೋ ಘರ್ ಪೆ ಭಿ ಸಕ್ತಾ ಥಾ ಕೋಟಾ ಐಸಾ ಕ್ಯಾ ಕರೇಗಾ क्या वजह है कि तेरे जैसा नाजुक लाचार लड़का बीच सेमेस्टर में अपना घर स्कूल सब छोड़ के कोटा आ गया? जब तू मैकेनिक्स पढ़ा ही नहीं था तहां क्यों किया पेपर के लिए? स्मॉल टॉक करने की जरूरत नहीं है अंटिल फिजिक्स और केमिस्ट्री की डाउट पूछना। आज घर वालों को फोन करके कह देना कि तुमसे आईआईटी नहीं होगा। कोटा माहौल देता है, सारे स्टूडेंट्स है तो कॉम्पिटिशन है, फोकस है तो सिलेक्शन हो जाना चाहिए। तू लेट है इसलिए थोड़ा पीछे है, पर अकेला नहीं है। लास्ट मोमेंट तक लड़ेंगे, आईआईटी क्रैक करेंगे, ठीक है?